ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಜಿಟೆಕ್ ಮ್ಯಾಜಿಕ್ ಅಂಡ್ ಫ್ಯಾಗೆ ಸ್ವಾಗತ. ಇವತ್ತಿನ ಎಪಿಸೋಡ್ ಏನಂದ್ರೆ ಸ್ಪೆಷಲ್ ಏನಂದ್ರೆ ಇವತ್ತು ನಾನೊಂದು ಹಿಂದಿನ ವಿಡಿಯೋದಲ್ಲಿ ಒಂದು ಕಾರ್ಟೂನ್ ವಿಡಿಯೋಸ್ ಮಾಡಿದ್ದೆ ಒಂದು ಕಾರ್ಟೂನ್ ವಿಡಿಯೋ ಮಾಡಿದ್ದೆ ಅದು ನನ್ನ ಫ್ರೆಂಡ್ ಮತ್ತು ಸ್ವಲ್ಪ ಜನರು ನೋಡಿ ಅದು ನೀನು ಹೇಗೆ ಆ ಕಾರ್ಟೂನ್ ವಿಡಿಯೋಸ್ ಮಾಡಿದ್ಯಾ ಹೇಗೆ ನನಗೆ ಹೇಳು ಅಂತ ಹೇಳಿದ್ರು. ಯಾಕೆ ನಾನು ಹೇಳಿದೆ ನಾನು ಒಂದು ವಿಡಿಯೋ ಮಾಡ್ತೀನಿ ಆ ವಿಡಿಯೋ ನೀವು ನೋಡಿ ಆ ವಿಡಿಯೋ ನೋಡಿದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಆ ವಿಡಿಯೋ ನೋಡಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ನೀನು ಯಾವಾಗ ಮೇಲೆ ಮಾಡ್ತೀಯ ನನಗೆ ಹೇಳು ಅಂತ ಹೇಳಿದ್ರು. ಈಗ ನಾನು ಈ ವಿಡಿಯೋ ಮಾಡ್ತೀನಿ ಮತ್ತು ಅದು ಆ್ಯಪ್ ಕೂಡ ಅದು ಯಾವ ಆ್ಯಪ್ ಅಂತ ಕೂಡ ಹೇಳ್ತೀನಿ ಮತ್ತು ಅದು ಆ್ಯಪ್ ನಿಮಗೆ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ ಮತ್ತು ನಮ್ಮ ನಾನು ಮಾಡಿದ ಕಾರ್ಟೂನ್ ವಿಡಿಯೋ ಕೂಡ ಈಗ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಈಸಿಯಾಗಿ ಒಂದು ಕಾರ್ಟೂನ್ ವಿಡಿಯೋ ಮಾಡ್ಬೋದು. ಒಂದು ಈಗ ಶುರುವಾಗುತ್ತೆ ನೋಡ್ಕೊಳ್ಳಿ. ಈಗ ನಾನು ಹೇಗೆ ನಿಮಗೆ ನಿಮ್ಮ ಕ್ರಿಯೇಟಿವ್ಸಿಂದ ನಿಮ್ಮ ಕಾರ್ಟೂನ್ ವಿಡಿಯೋಸ್ ಮಾಡಬೇಕು ಮಾಡ್ಬೋದು ಅಂತ ಹೇಳ್ತೀನಿ. ಫಸ್ಟ್ ನೀವು ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ ಏನಂತ ಕ್ಲಿಕ್ ಮಾಡಬೇಕಂದ್ರೆ ನೀವದರಲ್ಲಿ ಟೋನ್ಟ್ಯಾಸ್ಟಿಕ್ 3D ಅಂತ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈಗ ನಿಮಗೆ ಹೀಗೆ ಪೇಜ್ ಡೈರೆಕ್ಟಾಗಿ ಹೀಗೆ ಪೇಜ್ ನಿಮಗೆ ಓಪನ್ ಆಗ್ತದೆ. ಆ ಪೇಜನ್ನು ನೀವು ಓಪನ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕು. ಈಗ ನಾನು ಓಪನ್ ಮಾಡಿಕೊಂಡೆ. ನಾನು ಈಗ ಹೀಗೆ ಇದರಲ್ಲಿ ನಿಮ್ಮ ಕ್ರಿಯೇಟಿವ್ಸಿಂದ ಮಾಡ್ಬೋದು ಅಂತ ಹೇಳ್ತೀನಿ. ಸ್ವಲ್ಪ ಆ್ಯಡ್ಸ್ ಬರುತ್ತೆ, ಅದಕ್ಕೆ ನೀವು ಡಬಲ್ ಕ್ಲಿಕ್ ಕೊಟ್ಟಿದ ತಕ್ಷಣ ಹೋಗುತ್ತೆ. ಮತ್ತು ನಿಮ್ಗೆ ಇಲ್ಲಿ ಪ್ಲಸ್ ಬಟನ್ ಕಾಣುತ್ತೆ, ಪ್ಲಸ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ಹೀಗೆ 3 parts, 5 parts, 5 parts ಅಂತ ಬರುತ್ತೆ. ಒಂದು ಕ್ಲಾಸಿಕ್ ಸ್ಟೋರಿ, ಮತ್ತು ನಿಮಗೆ ಚಿಕ್ಕ ಸ್ಟೋರಿ ಮಾಡ್ಬೋದು ಅಂದರೆ 3 parts ತೊಗೋಬೇಕು. ದೊಡ್ಡ ಸ್ಟೋರಿ ಮಾಡಬೇಕಂದ್ರೆ 5 parts ತೊಗೋಬೇಕು. 3 parts ಅಂದರೆ ಮಾರ್ನಿಂಗ್, ಈವ್ನಿಂಗ್, ನೈಟ್. ಮತ್ತು ಇದರಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ನಾನೀಗ 3 parts ಅಂತ ತೊಗೊಂಡೆ. ಮತ್ತು ನಿಮಗೆ ಇದರಲ್ಲಿ ಬಿಗಿನಿಂಗ್ ಕ್ಲಿಕ್ ಮಾಡಬೇಕು. ನಿಮಗೆ ಬೇಕಾದರೆ ಪ್ಲಸ್ ಮಾರ್ಕಲ್ಲಿ ತೋರಿಸಿ ಪ್ಲಸ್ ಮಾರ್ಕ್ ಇದೊಂದು ಮಾಡಿ. ನೀವು ಇದರಲ್ಲಿ ನಿಮ್ಮ ಡ್ರಾ ಯುವರ್ ಓನ್ ಕೂಡ ಮಾಡ್ಕೋಬೋದು. ಈಗ ನಾನು ಕ್ಲಾಸ್ ರೂಮ್ ಹೈಸ್ಕೂಲ್ ಸೆಲೆಕ್ಟ್ ಮಾಡಿದೆ. ಅದರಲ್ಲಿ ಕೂಡ ನೀವು ಈಗ ಹೀಗೆ ನೀವು ನಿಮ್ಮ ಕ್ರಿಯೇಟರ್ಸಿಂದ ಮಾಡ್ಬೋದು ಅಂದರೆ ನಿಮ್ಮ ಒಬ್ಬರ ವಾಯ್ಸಿಂದನೇ ಮಾಡ್ಬೋದು ನೋಡಿ. ಈಗ ನಾನು ಸ್ವಲ್ಪ ಜನರು ನಿಮಗೆ ಹೈಸ್ಕೂಲ್ಗೆ ಬೇಕಾದವರನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈಗ ಸೆಲೆಕ್ಟ್ ಮಾಡಬೇಕು ನೋಡಿ, ನಾನು ನಿಮಗೆ ಎಷ್ಟು ಜನ ಆಗ್ತದೆ ಅಂತ ತೋರಿಸ್ತೀನಿ. ಅಷ್ಟೇ ನೋಡಿ, ಅಷ್ಟೇ 3, 6, 7 ಅಷ್ಟೇ ನಿಮಗೆ ಆಗೋದು. ಮತ್ತು ಇಲ್ಲಿ ಇದು ಕ್ಲಿಕ್ ಮಾಡಬೇಕು. ನಿಮಗೆ ಗೊತ್ತಿಲ್ಲಾಂದರೆ ಅದು ಸೌಂಡ್ ಬರುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ನಿಮಗೆ ಇವರನ್ನು ಕ್ಲಿಕ್ ಮಾಡಿದ ತಕ್ಷಣ ಅವರು ಮಾತಾಡ್ತಾರೆ. ನಿಮಗೆ ಬೇಡದವರನ್ನು ಆಚೆ ಹಾಕಿ ಮತ್ತು ನೀವು ಹೇಗೆ ಮಾಡ್ಬೋದು ನೋಡಿ. ನಾನೀಗ ಮಾಡ್ತೀನಿ ನಿಮಗೆ. ಮತ್ತು ಇಲ್ಲಿ ಸೌಂಡ್ ಕೇಳ್ತಾ ಇದೆಯಲ್ಲ, ಅದು ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿ. ಮತ್ತು ನೋಡಿ ನಿಮ್ಗೆ ಇಲ್ಲಿ ಸ್ವಲ್ಪ ಜನರು ಕಾಣ್ತಾರೆ ನೋಡಿ. ಈಗ ನಾನು ಇವನನ್ನು ಕ್ಲಿಕ್ ಮಾಡಿದ್ರೆ ಇವನು ಬರ್ತೇನೆ, ಇವನನ್ನು ಕ್ಲಿಕ್ ಮಾಡಿದ್ರೆ ಹಿಂಗೆ ಬರ್ತಾರೆ. ಆಗ ನೀವು ಏನೂ ಮಾಡಲಿಕ್ಕಿಲ್ಲ. ನೀವು ಅಲ್ಲಿ ನಿಮಗೆ ವಿಡಿಯೋ ಆಗುವಾಗ ನಿಮಗೆ ಅವ್ರು ಕಾಣಿಸಲ್ಲ, ಆದರೆ ನೀವು ನಿಮಗೆ ಕಾಣಿಸ್ತಾರೆ ವಿಡಿಯೋದಲ್ಲಿ ಸೇವ್ ಆದಮೇಲೆ ಅದು ಕಾಣಲ್ಲ. ನಾನು ಈಗ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದೆ. ಈಗ ನಾನು ಹೇಗೆ ಅವರನ್ನು ಆಚೆ ಇರೋರನ್ನು ಈ ಕಡೆ ತಗೋಬೇಕಂತ
ಮಾತಾಡಿದ್ರು. ಮತ್ತೆ ನೋಡಿ ಈಗ ಹೀಗೆ ಬರುತ್ತೆ. ಈಗ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ 3 ಪಾರ್ಟ್ಸ್ ಅಲ್ಲಿ ಎಲ್ಲ ಮಾಡಬಹುದು. ಈಗ ತೋರಿಸ್ತೀನಿ ನೋಡಿ. ಈಗ ಇವನನ್ನು ಹಿಂಗೆ ಕ್ಲಿಕ್ ಮಾಡ್ಕೊಂಡ್ರೆ ಅವನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕ್ಲಿಕ್ ಮಾಡಿದ್ರೆ ಅದು ಆಗ ನಾನು ಮಾತಾಡ್ದಲ್ಲ ಅದನ್ನ ಸೇವ್ ಆಗಿತ್ತು. ಈಗ ಬಿಗಿನಿಂಗ್ ಆದ್ಮೇಲೆ ಈಗ ಮಿಡಲ್. ಮತ್ತೆ ನಿಮ್ಗೆ ಒಂದೇ ಸಾಕು ಅಂತ ಹೇಳಿದ್ರೆ ಅಲ್ಲಿ ಫಿನಿಶ್ ಆಗುತ್ತೆ. ನಿಮ್ಗೆ ಅಲ್ಲಿ ಫಿನಿಶ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಹೋಗುತ್ತೆ. ಮತ್ತೆ ನಾನು ಮತ್ತೆ ಇದೆ ಸೆಲೆಕ್ಟ್ ಮಾಡ್ತೀನಿ ನೋಡಿ. ನಿಮ್ಗೆ ಈಗ ಯಾರಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಒಬ್ಬರನ್ನೇ 4-5 ಸಲ ಕ್ಲಿಕ್ ಮಾಡಿದ್ರೆ ಅವರು ಬರ್ತಾರೆ. ಆದ್ರೆ ನಿಮ್ಗೆ ಅದು ಟ್ವಿನ್ಸ್ ಬೇಕಾದ್ರೆ ಟ್ವಿನ್ಸ್ ವಿಡಿಯೋಸ್ ಮಾಡ್ಬೇಕಂದ್ರೆ ಹಾಗೆ ಮಾಡ್ಬೋದು ನೋಡಿ. ಈಗೆಲ್ಲ ಮಾಡಿ ಆದ್ಮೇಲೆ ಇದು ಮಿಡಲ್ ಅಲ್ಲಿ ನಿಮ್ಗೆ 5 ಪಾರ್ಟ್ಸ್ ಅಂದ್ರೆ 5 ಪಾರ್ಟ್ಸ್ ಬರುತ್ತೆ. ಇದು ನಿಮ್ 3 ಪಾರ್ಟ್ಸ್ ಅಲ್ಲ, 3 ಪಾರ್ಟ್ಸ್ ಫಿನಿಶ್ ಮಾಡ್ಬೇಕು. ನಿಮ್ಗೆ ಒಂದು ಪಾರ್ಟ್ 2 ಪಾರ್ಟ್ ಬೇಕಂದ್ರೆ 2 ಪಾರ್ಟ್ ನೋಡಿ. ಅದು ನನ್ನ ಇನ್ನ ಔಟ್ ಟೈಮ್ ಆಗಲಿಲ್ಲ, ಫಿನಿಶ್ ಮಾಡ್ಕೋಬೇಕು ನೋಡಿ. ಈಗ ಇವನ್ ಮಾತಾಡ್ತಾರೆ ಹಾಯ್. ಹಾಗೆ ನಿಮ್ಗೆ ಅಷ್ಟೇ ಸಾಕಂದ್ರೆ ಔಟ್ ಟೈಮ್ ಬರ್ಲಿಕ್ಕಿಲ್ಲಾದ್ರೆ ಕೂಡ ನೀವು ಅದು ಸೆಂಟರ್ ಅಲ್ಲಿ ಒಂದು ಇರುತ್ತೆ. ಈಗ ನೋಡಿ ಫಿನಿಶ್ ಅಂತ ಕ್ಲಿಕ್ ಮಾಡ್ಬೇಕು, ಇಲ್ಲಿ ಕಾಣ್ತಾ ಇದೆ ಫಿನಿಶ್ ಅನ್ನು ಕ್ಲಿಕ್ ಮಾಡ್ಬೇಕು. ಆಗ ನಿಮ್ಗೆ ಹೀಗೆ ನಿಮ್ಮ ಟೈಟಲ್ ಕೂಡ ಹಾಕ್ಬೋದು, ಟೈಟಲ್ ಏನಾದ್ರೂ ಹಾಕ್ಬೋದು ನಿಮ್ಮ ಇಷ್ಟ. ಮತ್ತೆ ಡನ್ ಅಂತ ಕ್ಲಿಕ್ ಮಾಡ್ಬಿಡ್ಬೇಕು. ಮತ್ತೆ ಡೈರೆಕ್ಟರ್ ಮತ್ತೆ ನಿಮ್ಮ ಹೆಸರು ಹಾಕೊಳ್ಳಿ. ನನ್ನ ಹೆಸರು ಹಾಕೊಳ್ತೀನಿ. ಈಗ ನಾನು ಹಾಕ್ಕೊಂಡೆ ನೋಡಿ. ಈಗ ಹೀಗೆ ಬರುತ್ತೆ. ಮತ್ತೆ ನಿಮ್ಗೆ ಎಲ್ಲ ಹಾಕ್ಬೋದು. ಮತ್ತೆ ರೈಟ್ ಬಟನ್ ಕ್ಲಿಕ್ ಮಾಡ್ಬೇಕು. ಇದು ನಿಮ್ಗೆ ಎಕ್ಸ್ಪೋರ್ಟ್ ನಿಮ್ಮ ಗ್ಯಾಲರಿಗೆ ಬೇಗ ಆಗುತ್ತೆ. ಆದ್ರೆ ಇನ್ನೊಂದು ನಾನು ಇನ್ನೊಂದು ಆ್ಯಪ್ ಹೇಳ್ತೀನಿ. ಹೀಗೆ ಬರುತ್ತೆ ನೋಡಿ. ಈಗ ಇವನನ್ನು ಹಿಂಗೆ ಕ್ಲಿಕ್ ಮಾಡ್ಕೊಂಡ್ರೆ ಅವನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಅವನು ಹಾಗೆ ಮಾಡಿ ಆದ್ಮೇಲೆ ನೀವು ಮೆನುಗೆ ಬರ್ತೀರಾ. ಆಗ ನಿಮ್ಗೆ ಎಕ್ಸ್ಪೋರ್ಟ್ ಅಂತ ಬರುತ್ತೆ, ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡ್ಬೇಕು. ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ ಅದು. ಇದು ಬೇಗ ಎಕ್ಸ್ಪೋರ್ಟ್ ಆಗುತ್ತೆ. ಇನ್ನೊಂದಿದೆ, ಅದು ಎಕ್ಸ್ಪೋರ್ಟ್ ಲೇಟ್ ಆಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಕೂಡ ಹೇಳ್ತೀನಿ ಅದು ಹೇಗೆ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ನಿಮಗೆ ಎಕ್ಸ್ಪೋರ್ಟ್ ಸ್ವಲ್ಪ ಬೇಗ ಆಗುತ್ತೆ, ಆದರೆ ಅದು ನಿಮಗೆ ಲೇಟ್ ಆಗುತ್ತೆ. ಇದು ಸ್ವಲ್ಪ ಅಷ್ಟು ಏನೂ ನಿಮಗೆ ಚಂದ ಬರೋದಿಲ್ಲ. ನಾನು ಇದರಲ್ಲಿ ಮಾಡಿದ್ದಲ್ಲ, ಇನ್ನೊಂದು ಆ್ಯಪಲ್ಲಿ ಮಾಡಿದ್ದು. ಇದರಲ್ಲಿ ನಿಮಗೆ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ ಅಷ್ಟೇ. ಇದು ಚಿಕ್ಕ ಮಕ್ಕಳಿಗಾಗಿ. ಇನ್ನೊಂದು ದೊಡ್ಡ ದೊಡ್ಡವರಾಗಿ ಇರ್ತಾರೆ, ಅವರು ಯಾವ ಆ್ಯಪಲ್ಲಿ ಇರ್ತಾರೆ ಅಂತ ನಾನು ಹೇಳ್ತೀನಿ. ಅದು ನಿಮಗೆ ಮತ್ತೆ ಇನ್ನೊಂದು ಕಾರ್ಟೂನ್ ವಿಡಿಯೋ ಕೂಡ ಮಾಡಿದ್ದೀನಿ. ಅದು ನಿಮಗೆ ಇದು ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ. ಒಂದು ಮತ್ತೆ ಒಂದು ಆ್ಯಪ್ ನಿಮಗೆ ಎಡಿಟಿಂಗ್ ಅಲ್ಲ ಆ್ಯನಿಮೇಷನಿಂಗ್ ಆ್ಯಪ್ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮತ್ತು ನನ್ನ ಕಾರ್ಟೂನ್ ನಾನು ಯಾವ ಕಾರ್ಟೂನ್ ವಿಡಿಯೋ ಮಾಡಿದ್ರೂ ಅದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನನಗೆ ಈಗ ಎಕ್ಸ್ಪೋರ್ಟ್ ಬೇಡ, ಅದು ನಿಮ್ಮ ಗ್ಯಾಲರಿಯಲ್ಲಿ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಆಗಿರುತ್ತೆ. ಮತ್ತು ನೀವು ಯಾವುದೆಲ್ಲ ಮಾಡಿರ್ತೀರ ನೋಡಿ. ಈಗ ನಾನು ಸ್ವಲ್ಪ ದಿನದಲ್ಲಿ ಈಗೆಲ್ಲ ಮಾಡಿದ್ದೆ, ಹೀಗೆ ಅದೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೋದು. ಅದು ನಿಮಗೆ ಗೊತ್ತಿಲ್ಲದೆ ಅದು ಯಾವ ಕಡೆ ಹೋಯ್ತು, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಇಲ್ಲಿ ಸೇವ್ ಆಗಿರುತ್ತೆ. ಡಿಲೀಟ್ ಕೂಡ ಮಾಡ್ಬೋದು, ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು, ಎಡಿಟ್ ಕೂಡ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ನಿಮಗೆ ಏನಂದರೆ ಆಗ ನಿಮಗೆ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಈಗ ನೀವು ನಾನು ಎಕ್ಸ್ಪೋರ್ಟ್ ಮಾಡಲಿಲ್ಲ, ನೀವು ಎಕ್ಸ್ಪೋರ್ಟ್ ಮಾಡಿ ಅದು ಫಿನಿಶ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ ಗ್ಯಾಲರಿಯಲ್ಲಿ ಬರುತ್ತೆ. ಮತ್ತು ನಾನು ಅದನ್ನು ನೀವು ಯಾವುದಕ್ಕೆ ಹಾಕ್ಕೋಬೇಕು ಇಲ್ಲಾದ್ರೆ ನಿಮ್ಮ ಫ್ರೆಂಡ್ಸಿಗೆ ಅದು ತೋರಿಸ್ಬೇಕಂದ್ರೆ ನೀವು ಅದನ್ನು ಯಾವುದಕ್ಕೆ ಶೇರ್ ಮಾಡಬೇಕು ಅದಕ್ಕೆಲ್ಲ ಶೇರ್ ಮಾಡ್ಬೋದು. ಮತ್ತು ಅದರಲ್ಲಿ ಸ್ವಲ್ಪ ನಿಮಗೆ ಚೇಂಜಸ್ ಇರೋದಿಲ್ಲ, ಆದರೆ ಇನ್ನೊಂದು ಆ್ಯಪಲ್ಲಿ ತುಂಬಾ ಚಂದ ಇರುತ್ತೆ. ಅದರಲ್ಲಿ ನಿಮಗೆ ವೀಡಿಯೋ ಮಾಡಲಿಕ್ಕೆ ನಾನು ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ ತುಂಬಾ ಚಂದ ಆಗುತ್ತೆ. ಇದರಲ್ಲಿ ನಾವು ಒಂದೇ ಪ್ಲೇಸಲ್ಲಿ ಮಾಡಲಿಕ್ಕಾಗೋದು. ಅದಕ್ಕೆ ಅದರಲ್ಲಿ ನಾವು ನಮಗೆ ನಮ್ಮ ಹತ್ರ ಅಲ್ಲಿ ಅದರಲ್ಲಿ ಎಷ್ಟು ಪ್ಲೇಸ್ ಇರುತ್ತೋ ಅದನ್ನೆಲ್ಲ ನಾವು ಒಂದೇ ವಿಡಿಯೋದಲ್ಲಿ ಆಗಲೇ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ಇದರಲ್ಲಿ ಹಾಗೆ ಸೆಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ಇದು ಸ್ವಲ್ಪ
ಚಂದ ಇರುತ್ತೆ. ಆದರೆ ನೀವು ಒಂದೇ ಪ್ಲೇಸಲ್ಲಿ ಮಾಡ್ಕೋಬೇಕಂದ್ರೆ ಇದು ನಿಮಗೆ ಯೂಸ್ ಆಗುತ್ತೆ. ಅದು ನಿಮಗೆ ತುಂಬ ಪ್ಲೇಸಲ್ಲಿ ಮಾಡಬೇಕು, ತುಂಬ ಚೇಂಜ್ ಚೇಂಜ್ ಪ್ಲೇಸಲ್ಲಿ, ಕಾಫಿ ಶಾಪಲ್ಲಿ ಮತ್ತು ಹೋಟೆಲಲ್ಲಿ ಹಾಗೆ ಮತ್ತು ಬೇರೆ ಕಡೆಯಲ್ಲಿ ಅಂಥದ್ದು ಇದರಲ್ಲಿ ಮಾಡಲಿಕ್ಕಾಗಲ್ಲ. ಟೆಂಡಾಸ್ಟಿಕ್ 3D ಇನ್ನೊಂದು ಆ್ಯಪ್ ಹೇಳ್ತೀನಿ, ಅದು ಇನ್ನೊಂದು ಆ್ಯಪ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿದೆ ವೀಡಿಯೋ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಜಿಟೆಕ್ ಮ್ಯಾಜಿಕ್ ಆ್ಯಂಡ್ ಫ್ಯಾಕ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಒಂದು ಬೆಲ್ ಐಕಾನ್ ಕೂಡ ಬರುತ್ತೆ, ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕಾರ್ಟೂನ್ ವೀಡಿಯೋಸ್ ಮಾಡ್ಕೋಬೇಕು ಮಾಡಬೇಕು, ಮತ್ತು ನಿಮಗೆ ಮ್ಯಾಜಿಕ್ ತೋರಿಸ್ತೀನಿ, ಫ್ಯಾಟ್ಸ್ ಕೊಡ್ತೀನಿ. ಫ್ಯಾಟ್ಸ್ ಅಂದರೆ ಇಂಥದ್ದು, ನಿಮಗೆ ಅದು ಹೇಗೆ ಮಾಡ್ಬೋದು, ಹೇಗೆ ನಿಮಗೆ ಸ್ವಲ್ಪ ಕೊಡ್ತಾ ಇರ್ತೀನಿ ಇಂಥದ್ದು. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ಮತ್ತು ನಿಮಗೆ ಈ ವಿಡಿಯೋ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಆಗಿದೆ, ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.